ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತಾರೆ ಆದರೆ ಈ ಜವಾಬ್ದಾರಿಯನ್ನ ಚಾಚು ತಪ್ಪದೆ ಪಾಲಿಸಿ ಜನರ ಸಮಸ್ಯೆಗೆ ಸ್ಪಂದಿಸಬೇಕಾಗಿರುವ ನಮ್ಮ ಅಧಿಕಾರಿಗಳು ಇದೀಗ ತಮ್ಮ ಕರ್ತವ್ಯ ನಿಷ್ಠೆಯನ್ನ ಮರಿತಾ ಇದ್ದಾರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಕಾರಣ ತೊಂಬತ್ತೈದು ವರ್ಷದ ವಯಸ್ಸಿನ ಅಂಗವಿಕಲ ವೃದ್ಧೆ ತಮಗೆ ಸೇರಿದ ಜಾಗವನ್ನು ಖಾತೆ ಮಾಡಿಸೋಕೆ ಪಾಪ ಕಳೆದ ಐದು ತಿಂಗಳಿಂದ ಗ್ರಾಮ ಪಂಚಾಯತಿಗೆ ಅಲೆದಾಡಿದ್ರು ಖಾತೆ ಮಾಡ್ಕೊಡೋಕೆ ಅಧಿಕಾರಿಗಳು ಮರ್ತಿದ್ದಾರೆ ಮಾನವೀಯತೆಯೇ ಮರ್ತಂತಹ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಸೊ ಏನಾಯ್ತು ಇದು ಘಟನೆ ನೋಡ್ಕೊಬರೋಣ ತೊಂಬತ್ತೈದು ವರ್ಷದ ಅಂಗವಿಕಲ ವೃದ್ಧೆಯ ಕಣ್ಣೀರ ಕಥೆ ಇಳಿ ವಯಸ್ಸಿನಲ್ಲಿ ಒಂಟಿ ಕಾಲಲ್ಲಿ ಗ್ರಾಮ ಪಂಚಾಯಿತಿಗೆ ಅಲೆದಾಟ ಸೈಟ್ ಖಾತೆ ಮಾಡಿಕೊಡದೆ ಅಧಿಕಾರಿಗಳ ನಿರ್ಲಕ್ಷ್ಯ ಹೀಗೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಕಣ್ಣೀರು ಹಾಕ್ತಾ ಇರೋ ವೃದ್ಧೆಯ ಹೆಸರು ಸಾಕಮ್ಮ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹಳೇಹಳ್ಳಿಯ ತೊಂಬತ್ತೈದು ವರ್ಷದ ಸಾಕಮ್ಮ ಕೆಲ ವರ್ಷಗಳ ಹಿಂದೆ ಗ್ಯಾಂಗ್ರೀನ್ ಕಾಯಿಲೆಗೆ ತುತ್ತಾಗಿ ಒಂದು ಕಾಲನ್ನ ಕಳೆದುಕೊಂಡು ಸಂಕಷ್ಟದಲ್ಲೇ ಜೀವನ ಸಾಗಿಸುತ್ತಿದ್ದಾರೆ ಸಾಕಮ್ಮಗೆ ಸೇರಿದ ಜಾಗವನ್ನ ಖಾತೆ ಮಾಡಿಕೊಡದೆ ಬಳ್ಳೂರು ಗ್ರಾಮ ಪಂಚಾಯಿತಿ ಅಧಿಕಾರಿ ಕಳೆದ ಐದು ತಿಂಗಳಿನಿಂದ ಅಲೆದಾಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಹಳೆಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಬಾರ್ ನಾಲ್ಕರಲ್ಲಿ ಸಾಕಮ್ಮಗೆ ಸೇರಿದ ಇಪ್ಪತ್ತೊಂಬತ್ತು ಗುಂಟೆ ಜಾಗವನ್ನ ಬಾಲಾಜಿ ಡೆವಲಪ್ಮೆಂಟ್ ಮಾಲೀಕತ್ವದ ರೀಗಲ್ ಅವರಿಗೆ ಲೇಔಟ್ ಮಾಡಲು ನೀಡಿದ್ರು ಅದರಂತೆ ಲೇಔಟ್ ನಿರ್ಮಾಣ ಮಾಡಿದ ಬಳಿಕ ಸಾಕಮ್ಮಗೆ ಇಪ್ಪತ್ತು ಸೈಟ್ಗಳು ಹಂಚಿಕೆಯಾಗಿವೆ ಆ ಜಾಗವನ್ನ ಖಾತೆ ಮಾಡಿಸಿಕೊಂಡು ಜೀವನಕ್ಕೆ ಆಧಾರ ಮಾಡಿಕೊಳ್ಳೋಣ ಅಂತ ಸಾಕಮ್ಮ ಕಳೆದ ಐದು ತಿಂಗಳಿನಿಂದ ಪಂಚಾಯಿತಿಗೆ ಅಲೆದಾಡ್ತಾ ಇದ್ರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಖಾತೆ ಮಾಡಿ ಕೊಡದೆ ಇಲ್ಲ ಸಲ್ಲದ ಸಬೂಬು ಹೇಳಿ ಕಳಿಸ್ತಾ ಇದ್ದು ಬಳ್ಳೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಕರುಣೆಯೇ ಇಲ್ಲ ಅಂತ ವೃದ್ಧೆ ನಿತ್ಯ ಕಣ್ಣೀರು ಹಾಕ್ತಿದ್ದಾರೆ ಐದು ತಿಂಗಳಿಂದ ಹುಡುಕ್ತಾ ಇದ್ದೀರಿ ಸ್ವಾಮಿ ಖಾತೆ ಮಾಡಿಕೊಡಲ್ಲ ನಮ್ಗೆ ಜೀವನ ನಡೀತು ಇವಾಗ ಏನ್ ಮಾಡ್ಬೇಕಂತೀರಿ ಅದನ್ನ ಬೆಳಗ್ಗೆ ಹೋಗೋದು ಆ ರಚೆ ತೋದು ಆಫೀಸ್ ಹೋಗೋದು ಇಷ್ಟ ಬರೋದು ಏನ್ ಮಾಡಿದ್ರೆ ಆರಾಮ ಮಾತ್ರ ನಮ್ ಕೈ ಏನೇನೋ ಹೇಳ್ತಾ ಇದ್ರು ಸ್ವಾಮಿ ಬುದ್ಧಿ ಇದ್ರ ಸ್ವಾಮಿ ನಮ್ ಪರಿಸ್ಥಿತಿ ಅದೇ ಜೀವನ ಇವಾಗ ಏನಿಲ್ಲ ಸ್ವಾಮಿ ಇಪ್ಪತ್ತ ಒಂಬತ್ ಗುಂಟೆ ಜಾಗ ಸಾಕಂದು ಇದು ಲೆವೆಟ್ ಕೊಟ್ಟಿರ್ತಾರೆ ಲೆವೆಟ್ ಕೊಟ್ಟಿದ್ದಾಗ ಅವ್ರು ಲೇವೆಟ್ ಅವರು ಲೆವೆಟ್ ಎಲ್ಲ ಮಾಡಿ ಸಾಕಮ್ಮನಿಗೆ ಬರ್ಬೇಕಾದಂತ ಜಾಗವನ್ನು ಕೊಟ್ಟಿರುತ್ತಾರೆ ಸಾಕಾಮನ್ಗೆ ಖಾತೆ ಮಾಡಿಸ್ಕೊಳ್ಳಿ ಅಂತೇಳಿ ಕೊಟ್ಟಿರುತ್ತಾರೆ ಇಪ್ಪತ್ ಸೈಟು ಇಪ್ಪತ್ ಸೈಟು ಖಾತೆ ಮಾಡಲು ಪಂಚಾಯತಿ ಆಫೀಸ್ ಹೋಗಿದ್ದಾಗ ಅವ್ರು ಮಾಡಲ್ಲ ಅಂತ ಹೇಳಿ ಇದ್ ಮಾಡ್ತಾರೆ ಆಗ ಸಾಕಮ್ಮನ್ನ ಕರ್ಕೊಂಡ್ ಡೈರೆಕ್ಟ್ ಹೋಗ್ತೀವಿ ನಾವು ಪ್ರಶ್ನೆನೇ ಇಲ್ಲ ಉತ್ತರನೇ ಇಲ್ಲ ಮಾಡ್ತೀರಿ ಅದೇ ಯಾವಾಗ ಮಾಡ್ತೀರಿ ಅಂತ ಕೇಳಿ ಇದಕ್ಕೆ ಮೀಟಿಂಗ್ ಆಗ್ಬೇಕಂತ ಅವರು ಮೀಟಿಂಗ್ ಅವ್ರು ಮೀಟಿಂಗ್ ಆಗದೆ ಅವಾಗ ಅವ್ರು ಸಾಕಮ್ಮ ಮಾಡ್ಕೊಡೋದ್ ಯಾವಾಗ ಖಾತೆ ಮಾಡಿಸಲು ಸಾಕಮ್ಮ ಹಾಗೂ ಮೊಮ್ಮಕ್ಕಳು ಕಳೆದ ಐದು ತಿಂಗಳಿನಿಂದ ಬಳ್ಳೂರು ಗ್ರಾಮ ಪಂಚಾಯಿತಿಗೆ ಹೋಗಿ ಬರ್ತಿದ್ದಾರೆ ಪ್ರತಿ ಬಾರಿ ಪಂಚಾಯ್ತಿಗೆ ಹೋದ ವೇಳೆ ಅಧಿಕಾರಿಗಳು ಯಾವುದೋ ಒಂದು ಕಾರಣ ಹೇಳಿ ವೃದ್ಧೆಯನ್ನ ವಾಪಸ್ ಕಳುಹಿಸುತ್ತಿದ್ದಾರೆ ಜಾಗದ ಎಲ್ಲ ದಾಖಲೆಗಳು ಸರಿಯಿದ್ರು ಅಧಿಕಾರಿಗಳು ಸಾಕಮ್ಮಗೆ ಖಾತೆ ಮಾಡಿಕೊಡಲು ಮೀನಾಮಿಷ ಎಣಿಸುತ್ತಿದ್ದಾರೆ ಲೇಔಟ್ ರಸ್ತೆ ಚರಂಡಿ ವಿದ್ಯುತ್ ಕಂಬ ಎಸ್ಟಿಪಿ ಎಲ್ಲವೂ ಆಗಿದ್ರೂ ಕೂಡ ಲೇಔಟ್ನಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತ ಹೇಳಿ ಖಾತೆ ಮಾಡಲು ತಡೆ ಹಿಡಿದಿದ್ದಾರೆ ಹಣ ಇರುವಂತಹವರು ಹೋದರೆ ಒಂದೆರಡು ದಿನಗಳಲ್ಲಿ ಖಾತೆ ಮಾಡಿಕೊಡೋ ಅಧಿಕಾರಿಗಳು ವೃದ್ಧೆ ಸಾಕಮ್ಮ ಕಳೆದ ಐದು ತಿಂಗಳಿನಿಂದ ಅಲೆದಾಡ್ತಾ ಇದ್ರು ಖಾತೆಯನ್ನ ಮಾಡಿಕೊಡ್ತಾ ಇಲ್ಲ ಅಂತ ಆರೋಪಿಸಲಾಗಿದೆ ಎರಡ್ ಸಾವಿರದ ಎಂಟರಲ್ಲಿ ಬಾಲಾಜಿ ಅನ್ನೋರಿಗೆ ಈ ಎಚ್ ಜೆ ಜೆಡಿ ಮತ್ತೆ ಜಿ ಪಿ ಎ ಮಾಡ್ಕೊಟ್ಟಿರ್ತಾರೆ ಫಸ್ಟ್ ರಿಲೀಸ್ ಮಾಡ್ಕೊಂಡು ಎಲ್ಲ ಕ್ಲಿಯರ್ ಆಗಿರುತ್ತೆ ಸೆಕೆಂಡ್ ರಿಲೀಸ್ ಮಾಡ್ಬೇಕಂತಂದ್ರೆ ಅವರು ಡೆವಲಪ್ ಮಾಡ್ಬೇಕು ಅವರು ಡೆವಲಪ್ ಮಾಡೋದಕ್ಕೆ ಟೈಮ್ ತಗೊಂತಾರೆ ಟೈಮ್ ಹತ್ತು ವರ್ಷ ಟೈಮ್ ತಗೊಂಡ್ಬಿಡ್ತಾರೆ ಎರಡ್ ಸಾವಿರದ ಇಪ್ಪತ್ತು ಗಂಟೆ ಯಾವುದೇ ತರದ ಡೆವಲಪ್ಮೆಂಟ್ ಮಾಡೋದಿಲ್ಲ ಆದ್ರಿಂದ ಈ ಎಜ್ಜಿ ಲೇಔಟರ್ ಮೇಲೆ ಒಂದು ಇಂಜೆಕ್ಷನ್ ಶೂಟ್ ರೈಸ್ ಮಾಡ್ಕೊಂತಾಳೆ ಏನು ಡೆವಲಪ್ ಆಗಲಿಲ್ಲ ಸೊ ನಮ್ಮ ಜಮೀನ್ ನಮಗೆ ವಾಪಸ್ ಕೊಡ್ರಿ ಅಂತ ಇಂಜೆಕ್ಷನ್ ಶೂಟ್ ರೈಸ್ ಮಾಡ್ಕೊಂತಾಳ ದಾಖಲೆ ಪತ್ರಗಳನ್ನು ಪರಿಶೀಲನೆ ನಡೆಸಿ ಕಾನೂನಾತ್ಮಕವಾಗಿ ವೃದ್ಧೆಗೆ ಖಾತೆ ಮಾಡಿಕೊಡಬೇಕಾದ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದು ವೃದ್ಧೆಯನ್ನ ಕಣ್ಣೀರಲ್ಲೇ ಕೈ ತೊಳೆಯುವಂತೆ ಮಾಡಿದೆ ಇನ್ನಾದರೂ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಅಜ್ಜಿಗೆ ಖಾತೆಯನ್ನು ಮಾಡಿಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ ಅಂಬರೀಶ್ ಮಂಜು ಪಬ್ಲಿಕ್ ಟಿವಿ ಆನೇಕಲ್